ನಾನು ಯಾವಾಗ್ಲೂ ತಮಾಷೆ ಮಾಡ್ತಿರ್ತೀನಿ, ನೀವು ಯಾರಾದ್ರೂ ಗಂಡು ಮಕ್ಕಳು ಇನ್ಕ್ಲೂಡಿಂಗ್ ಗೋಲ್ಡ್ ಸ್ಮಿತ್ ಅಕ್ಕಸಾಲಿಗ್ರನ್ನ ಕೇಳ್ರಿ, ಸರ್ ಇದು ಚಿನ್ನದ ಅಂತ ಕೇಳ್ರಿ. ಅಕ್ಕಸಾಲಿಗ್ರು ಸಾಮಾನ್ಯ ಏನಂತಾರೆ, ಮೇಡಮ್ ಉಜ್ ನೋಡ್ಬೇಕು ಅಂತ. ಉಜ್ತಾನು ನಮ್ಮ ಹೆಣ್ಮಕ್ಳು ಇಲ್ಲಿ ಬಂದಿದಾರಲ್ಲ, ನೀವು ಮನೆಗೆ ಹೋದ್ಮೇಲೆ ಅವ್ರನ್ನ ಕೇಳ್ರಿ, ಅವ್ರು ಮಿಸ್ಸಸ್ ಹಾಕೊಂಡಿದ್ರಲ್ಲ ಡೂಪ್ಲಿಕೇಟ್ ಅದು. ಇಲ್ಲಿಂದ ಸ್ಕ್ಯಾನಿಂಗ್ ಮಾಡಿರ್ತಾಳೆ ಪುಣ್ಯಾತಿಗೆ. ಒಂದು ಒರ್ಜಿನಲ್ ಅಲ್ರಿ, ಬರೇ ಇಲ್ಲಿಂದಲ್ಲ, ಅಕ್ಕಿ ನಕ್ಲಲ್ಲ, ಬಾಯ ಮೂರ್ ಹೊಲ್ ಕೂಡ ಡೂಪ್ಲಿಕೇಟ್ ಅದವ. ಅವಳು ಗಂಡನೇ ನೋಡಿರಲ್ಲ ಪಾಪ, ಅವಳು ಬಾಯಲ್ಲಿ ಎಷ್ಟು ಕಲ್ಲಿದಾವೆ, ಅದು ಒರ್ಜಿನಲ್ ಡೂಪ್ಲಿಕೇಟ್. ಇಲ್ಲಿ ನಮ್ಮ ಹೆಣ್ಮಕ್ಳು ಸ್ಕ್ಯಾನ್ ಮಾಡಿಬಿಟ್ಟಿರ್ತಾರೆ. ಆ ಸೂಕ್ಷ್ಮತೆ ಇದೆಯಲ್ಲ, ಅದು ನಮ್ಮ ಹೆಣ್ಮಕ್ಳಿಗೆ ಭಗವಂತ ಕೊಟ್ಟ ವರ, ಅದು ವರ. ನೀವು ಏನೇ ಸುಳ್ಳು ಹೇಳಿ, ನೀವು ಗಿಲ್ಟ್ ಫೀಲ್ ಆಗದು ಯಾವಾಗ ಮನೆಗೆ ಬಂದಾಗ ನಿಮ್ಮ ಬಾಳ ಸಂಗಾತಿ ಸುಮ್ಮನೆ ನಿಮ್ಮನ್ನ ಕಣ್ಣಲ್ಲಿ ನೋಡಿದ್ರು ಸಾಕು, ನಿಮ್ಗೆ ಸ್ವಲ್ಪ ಆ ಕಡೆ ಕಡೆ ಏನು ಅಂದ್ರೆ ನಾವ್ ಹಿಂಗಂದ್ರೆ ಗೊತ್ತು ಸಿಗಾಕೊಂಡ್ವಿ ಅಂತ ಹಿಡ್ದಾಗ್ತಾರ ಅವರು. ಅಂತದೊಂದು ಕೆಪಾಸಿಟಿ ಇರುತ್ತೆ. ಆದ್ರೆ ಕೆಲವು ಸೂಕ್ಷ್ಮತೆಗಳು ನಮ್ಮ ಗಂಡು ಮಕ್ಳಿಗೆ ಪಾಪ ಕಡಿಮೆ. ಈ ಲಾಕ್ಡೌನ್ ಆದಾಗ, ಮೊದಲು ಲಾಕ್ಡೌನ್ ಅಂತೂ 6 ತಿಂಗಳುಗಟ್ಟಲೆ ಹೋಟ್ಲು ಮುಚ್ಚಿದ್ರು, ಸಿನಿಮಾ ಮಂದಿರ ಮುಚ್ಚಿದ್ರು, ಶಾಪಿಂಗ್ ಮಾಲ್ ಮುಚ್ಚಿದ್ರು, ಬ್ಯೂಟಿ ಪಾರ್ಲರ್ ಮುಚ್ಚಿಬಿಟ್ರು, ಮೀಸೆಗಳು ಬೆಳೆದು ಬಿಟ್ವು. ಗಂಡು ಮಕ್ಳಿಗಲ್ಲ, ಹೆಣ್ಮಕ್ಳಿಗೆ. ಕೆಲವು ಹೆಣ್ಮಕ್ಳಿಗೆ ಪಾಪ ಮೀಸೆ ಬಂದ್ವು, ಗಂಡನಿಗೆ ಏನು ಇದೆಯಲ್ಲ, ಇದು ನಮ್ಮ ಮನೆ ಪ್ರಾಡಕ್ಟ್ ಈಗ ಚೇಂಜ್ ಆಗಿದೆ. ಏನೆಲ್ಲ ಅನುಭವಿಸಿದ್ರಿ.